ಏನು ಮೋಸ ಆಗತೈತಿ ಅದನ್ನ ಡಿಜಿಟಲ್ ವೈಸ್ ಮಾಡಬೇಕು ಅದಕ್ಕೆ ಎಪಿಎಂಸಿ ಅನ್ನ ಅಳವಡಿಸಬೇಕು ಅಂತ ಹೇಳಿ ಕೂಡ ಅವರಿಗೆ ಮನವರಿಕೆ ಮಾಡಿದಿ ರಿಕ್ವೈರಿಗಳು ಕೂಡ ಮೋಸ ಆಗತೈತಿ ಮತ್ತೆ ಸಹಕಾರಿ ಕಾರ್ಖಾನೆಗಳನ್ನ ಸಂಪೂರ್ಣ ಇವತ್ತ ಅಲ್ಲಿ ಇರತಕ್ಕಂತ ಆಡಳಿತ ಮತ್ತು ಅಧಿಕಾರಿಗಳು ಕೂಡಿ ಸಂಪೂರ್ಣ 106 ಕೋಟಿ 300 400 ಕೋಟಿ ರೂಪಾಯಿ ಸಾಲ ಮಾಡಿ ಇವ ಸಹಕಾರಿ ರಂಗನ ಹಾಳಗೆಚ್ಚಿ ಅದನ್ನ ಕೂಡ ಪ್ರೈವೇಟ್ ಮಾಡತಕ್ಕಂತ ಚಟುವಟಿಕೆ ಆಗೈತಿ ಅದಕ್ಕೆ ಜಿಲ್ಲಾ ಆಡಳಿತ ಗಮನ ಹರಿಸಿ ಇವತ್ತ ಪ್ರತಿಯೊಂದು ಕಾರ್ಖಾನೆಯನ್ನ ತನಿಖೆ ಮಾಡಿ ಯಾರ ಇವತ್ತ ಲೂಟಿ ಮಾಡಿರೋ ಅವರ ಮೇಲೆ ಜೈಲಿ ಕಳಿಸತಕ್ಕಂತ ಕೆಲಸ ಆಗಬೇಕು ಅನ್ನುವಂತದ ಈಗಾಗಲೇ ಅವರು ಕ್ಲಿಯರ್ ಆಗಿ ಹೇಳಿದ್ದೀ ಉದಾಹರಣೆಗೆ ಎಂಕೆ ಹುಬ್ಳಿ ಕಾರ್ಖಾನೆ ಒಳಗ ಹಗರಣ್ಣ ಇವತ್ತ ರೈತ ಸಂಘಟನೆ ಮುಖಂಡರನ್ನ ಸ್ವತಃ ಅಧಿಕಾರಿಗಳು ಹಿಡಿದು ಕೊಟ್ಟರು ಕೂಡ ಇಲ್ಲಿವರೆಗೆ ಎಫ್ಐಆರ್ ಮಾಡಲಿಲ್ಲ 2-3 4 ವರ್ಷದಿಂದ ನಾಚಿಕೆ ಆಗಬೇಕು ಯಾವ ಇವತ್ತು ತಹಸೀಲ್ದಾರ್ ಮಾಡಿಲ್ಲೋ ಉಪ ತಹಸೀಲ್ದಾರ್ ಮಾಡಿಲ್ಲೋ ಅಂತವರ ಮೇಲೆ ಕೂಡ ಕ್ರಮ ಆಗಿ ಅವರನ್ನ ನೌಕರಿಯಿಂದ ಅಮಾನತ್ತು ಮಾಡಬೇಕು ಕೂಡ ಇವತ್ತು ಜಿಲ್ಲಾಧಿಕಾರಿ ಒತ್ತಾಯ ಮಾಡಿದೀವಿ ಅವರು ಒಪ್ಪಿಕೊಂಡರು ಇವತ್ತು ಕಬ್ಬು ಬೆಳೆಗಾರರಿಗೆ ಬೆಳಗಾವಿ ಜಿಲ್ಲೆಯೊಳಗೆ ರಾಜ್ಯದ ಮುಖ್ಯಮಂತ್ರಿ ಅವರು ಕೂಡ ವಿಶೇಷವಾಗಿ ಚರ್ಚೆ ಮಾಡಿ ಇವತ್ತು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಇರಲಿ ಈ 3-4 ಜಿಲ್ಲೆಗಳ ಸಭೆಯನ್ನ ಇಲ್ಲಿ ಶುಗರ್ ಮಂತ್ರಿ ಮತ್ತು ಶುಗರ್ ಕಮಿಷನರ್ ಅಧ್ಯಕ್ಷತೆಯೊಳಗೆ ಮಾಡಿ ಕಬ್ಬು ಬೆಳೆಗಾರನ ಉಳಿಸತಕ್ಕಂತ ಕೆಲಸ ಮಾಡಬೇಕು ಮತ್ತು ಸರ್ಕಾರಕ್ಕೆ ಹೋಗತಕ್ಕಂತ ತೆರಿಗೆ ಹಣ 1 ಟನ್ ಕಬ್ಬಿಗೆ ಸುಮಾರು 5000 ರೂಪಾಯಿ ಸರ್ಕಾರಕ್ಕೆ ತೆರಿಗೆ ಹಣ ಹೋಗತತಿ ಅದರೊಳಗೆ ಕೂಡ ನಮಗ ರೈತರಿಗೆ 2000 ರೂಪಾಯಿ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ರೈತರ ಬೇಡಿಕೆಯನ್ನು ಇಟ್ಟಿದ್ದೀವಿ ಅಧಿವೇಶನ ಸಂದರ್ಭದಲ್ಲಿ ಕೂಡ ಲಕ್ಷಾಂತರ ಜನ ಸೇರಿ ಕಬ್ಬು ಬೆಳೆಗಾರರು ಇರಲಿ ಹಲವಾರು ರೈತರ ಜಲಂತ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಲು ಕೂಡ ನಿರ್ಣಯ ಮಾಡಿದ್ದೀವಿ